ಬಿಜೆಪಿ ಅನ್ನ ಸೋಲಿಸೋಕೆ ಹೈ ಡ್ರಾಮಾ ಮಾಡಿದಂತ ಅಧಿಕಾರಿ ಯೂಟರ್ನ್ ಹೊಡೆದಿದ್ದಾರೆ ನ್ಯೂಸ್ ಪೋಸ್ಟ್ ವರದಿಯ ಬಳಿಕ ತಮ್ಮ ತಪ್ಪನ್ನ ತಿದ್ದಿಕೊಂಡಿದ್ದಾರೆ ಅಧಿಕಾರಿ ಪ್ರಸನ್ನ ಏಕಾಏಕಿ ಬಂದು ಹಳೆ ಫಲಿತಾಂಶವನ್ನೇ ಘೋಷಣೆ ಮಾಡಿದ್ದಾರೆ ಚುನಾವಣಾ ಅಧಿಕಾರಿ ಪ್ರಸನ್ನ ವಿಜಯನಗರದ ತೊಗರಿಕಟ್ಟೆ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಬಹಳ ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿತ್ತು ಮೊದಲಿಗೆ ಚುನಾವಣೆಯನ್ನ ನಡೆಸಿ ಫಲಿತಾಂಶವನ್ನ ಈ ಚುನಾವಣಾ ಅಧಿಕಾರಿ ತಡೆ ಹಿಡಿದಿತ್ತು ಮೊದಲಿಗೆ ಅವರೇ ಘೋಷಣೆ ಮಾಡುತ್ತಾರೆ ಅದಾದ ಬಳಿಕ ಅವರೇ ಫಲಿತಾಂಶವನ್ನ ತಡೆ ಹಿಡಿದಿತ್ತು ಮರು ಚುನಾವಣೆಗೆ ದಿನಾಂಕವನ್ನ ನಿಗದಿ ಮಾಡಿ ಆನಂತರ ಚುನಾವಣೆ ಮಾಡದೆ ಆಸ್ಪತ್ರೆಗೆ ದಾಖಲಾಗಿಬಿಟ್ಟಿತ್ತು ಚುನಾವಣಾ ಅಧಿಕಾರಿ ಪ್ರಸನ್ನ ಎಲೆಕ್ಷನ್ ನಡೆಸದೆ ಎದನೋ ಅಂತ ಹೇಳಿಕೊಂಡು ಆಸ್ಪತ್ರೆಗೆ ದಾಖಲಾಗಿತ್ತು ಆದರೆ ಈ ಎಲ್ಲಾ ಕೃತ್ಯಗಳ ಹಿಂದೆ ಅಥವಾ ಚುನಾವಣಾ ಅಧಿಕಾರಿಯ ಈ ನಡೆ ಹಿಂದೆ ಕಾಂಗ್ರೆಸ್ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಅವರ ಒತ್ತಡ ಇದೆ ಅನ್ನುವಂತ ಆರೋಪ ಕೇಳಿಬಂದಿತ್ತು ಈಗ ನ್ಯೂಸ್ ಫಸ್ಟ್ ವರದಿಯನ್ನ ಬಿತ್ತರಿಸಿದಂತ ನಂತರದಲ್ಲಿ ಅಧಿಕಾರಿ ಪ್ರಸನ್ನ ಹಳೆ ಫಲಿತಾಂಶವನ್ನೇ ಘೋಷಣೆ ಮಾಡಿದ್ದಾರೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡತಾ ಹೋಗ್ತಾರೆ ಮಹದೇವ್ ಅಧಿಕಾರಿ ಪ್ರಸನ್ನ ಅವರು ಮಾಡಿದಂತ ವರ್ತನೆ ಅಥವಾ ಅವರು ತೋರಿಸಿದಂತ ನಡೆಯ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ನ್ಯೂಸ್ ಫಸ್ಟ್ ವರದಿಯನ್ನ ಬಿತ್ತರಿಸ್ತಾ ಇದ್ದ ಹಾಗೆ ಕೆಟ್ಟ ಮೇಲ್ ಬುದ್ಧಿ ಬಂತು ಅಂತಾರಲ್ಲ ಹಾಗೆ ಪ್ರಸನ್ನ ಅವರಿಗೆ ಬುದ್ಧಿ ಬಂದಿದೆ ಅಂತ ಕಾಣಿಸುತ್ತೆ ಖಂಡಿತ ವಿದ್ಯಾ ಈಗ ಇತ್ತೀಚೆಗೆ ರಾಜ್ಯಾದ್ಯಂತ ಏನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷಗೆ ಮೀಸಲಾತಿ ಪ್ರಕಟಾಗಿ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ತೊಗರಿಕಟ್ಟೆ ಗ್ರಾಮ ಪಂಚಾಯಿತಿ ಕೂಡ ಒಂದು ಎಸ್ಸಿ ಕ್ಯಾಟಗರಿ ಅಧ್ಯಕ್ಷ ಸ್ಥಾನ ಬಂದಿತ್ತು ಈ ಒಂದು ಸಮಯದಲ್ಲಿ ಅಲ್ಲಿ ಚುನಾವಣೆ ಎಲ್ಲ ರೀತಿ ನಡೆಯತಾ ಇತ್ತು ಅಲ್ಲಿ ಒಟ್ಟು 19 ಜನ ಸದಸ್ಯರು ಇದ್ದರು 19 ಸದಸ್ಯರ ಪೈಕಿ 11 ಜನ ಬಿಜೆಪಿ ಸದಸ್ಯರು ಇದ್ದರು ಅವರು ಒಂದು ಈ ಸರಿ ನಾವು ಅಧ್ಯಕ್ಷ ಚುಕ್ಕಾಣಿಯನ್ನ ಹಿಡಿಬಹುದು ಅಧ್ಯಕ್ಷ ಉಪಾಧ್ಯಕ್ಷ ಚುಕ್ಕಾಣಿ ಹಿಡಿಬಹುದು ಅಂತ ಹೇಳಿ ಎಲ್ಲ ರೀತಿಯ ಪ್ಲಾನ್ ಅನ್ನು ಮಾಡ್ಕೊಂಡು 11 ಜನ ಸದಸ್ಯರು ಒಗ್ಗಟ್ಟಾಗಿದ್ರು ಆಗಸ್ಟ್ 2 ರಂದು ಚುನಾವಣೆ ಫಲಿತಾಂಶ ಅಂದ್ರೆ ಚುನಾವಣೆ ಕೂಡ ನಡೆದಿತ್ತು ಅಲ್ಲಿ ಅವರು ಅಂದುಕೊಂಡಂತೆ ಏನು ಬಿಜೆಪಿ 11 ಜನ ಸದಸ್ಯರು ಇದ್ದರು ಅದರಲ್ಲಿ ಸರಿತಾ ಬಾಯಿ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅಲ್ಲಿ ಚುನಾವಣಾ ಅಧಿಕಾರಿ ಪ್ರಸನ್ನ ಅವರು ಕೂಡ ಅದನ್ನು ಘೋಷಣೆ ಮಾಡ್ತಾರೆ ಆದರೆ ನಂತರ ಅವರಿಗೆ ಸಾಕಷ್ಟು ಕರೆಗಳು ಬರಕ್ಕೆ ಶುರುವಾಗುತ್ತೆ ಆ ಒಂದು ಸಮಯದಲ್ಲಿ ಕಾಂಗ್ರೆಸ್ ಶಾಸಕಿಯರ ಒತ್ತಡದ ಮೇರೆಗೆ ಅಂದ್ರೆ ಈಗ ಪಕ್ಷೇತರವಾಗಿ ಗೆದ್ದು ಕಾಂಗ್ರೆಸ್ ಅನ್ನು ಸೇರುವಂತ ಲತಾ ಮಲ್ಲಿಕಾರ್ಜುನ ಅವರ ಒತ್ತಡದ ಮೇರೆಗೆ ಫಲಿತಾಂಶವನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಪ್ರಸನ್ನ ಅವರು ಮಾಡಿದ್ದಾರೆ ಅಂತ ಹೇಳಿ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು ನಂತರ ಚುನಾವಣೆ ತಡೆ ಹಿಡಿದ್ರು ನಾವು 11 ಜನ ಒಗ್ಗಟ್ಟಾಗಿದ್ದೀವಿ ಮತ್ತೆ ಚುನಾವಣೆ ಮಾಡ್ರಿ ಅಂತ ಹೇಳಿ ಒಂದು ಮಾತುಕತೆ ಆದಾಗ ಕೂಡ ಅವರು ಆಗಸ್ಟ್ 7 ರಂದು ಮತ್ತೆ ಚುನಾವಣೆಯನ್ನು ಮಾಡ್ತಾರೆ ಆದರೆ ಅಲ್ಲಿ ಕೂಡ 11 ಜನ ಬಿಜೆಪಿ ಸದಸ್ಯರು ಒಗ್ಗಟ್ಟಾಗಿದ್ದರು ಈ ಒಂದು ಸಮಯದಲ್ಲಿ ಅಲ್ಲಿ ಏನಾಗುತ್ತೆ ಇನ್ನೇನು ಗೆಲ್ಲುವಂಥ ಸಮಯದಲ್ಲಿ ಎದೆನೋವು ಬಂದಿದೆ ಅಂತ ಹೇಳಿ ಪ್ರಸನ್ನ ಅಧಿಕಾರಿ ಮತ್ತೆ ಆಸ್ಪತ್ರೆಯನ್ನು ಸೇರುವಂಥ ಕೆಲಸವನ್ನು ಮಾಡ್ತಾರೆ ಈ ರೀತಿಯಾದಂಥ ಸಾಕಷ್ಟು ಹೈಡ್ರಾಮಾ ನಡೆದ ನಂತರ ಇದು ನ್ಯೂಸ್ ಫಸ್ಟ್ ವಿಸ್ತೃತ ವರದಿಯನ್ನು ಬಿತ್ತರಿಸುತ್ತೆ ಇದನ್ನು ಅಧಿಕಾರಿ ನಡೆಯನ್ನು ರಾಜ್ಯಾದ್ಯಂತ ವರದಿ ಮೂಲಕ ಬಿತ್ತರಿಸುವಂಥ ಕೆಲಸವನ್ನು ಮಾಡುತ್ತೆ ಹೀಗಾಗಿ ಅಧಿಕಾರಿ ತಮ್ಮ ರಾಜ್ಯಾದ್ಯಂತ ಮಾನ ಹರಾಜಾದ ನಂತರ ಈಗ ಸದ್ಯಕ್ಕೆ ಹಳೆ ಫಲಿತಾಂಶ ಏನಿತ್ತು ಆಗಸ್ಟ್ 2 ರಂದು ಸರಿತಾಬಾಯಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂಥೇಳಿ ಈಗ ಅದೇ ಫಲಿತಾಂಶವನ್ನು ತಮ್ಮ ತಪ್ಪನ್ನು ತಿದ್ದುಕೊಂಡು ಈಗ ಆ ಫಲಿತಾಂಶವನ್ನು ಘೋಷಣೆ ಮಾಡಿ ಹೋಗಿರುವಂತದ್ದು ವಿದ್ಯಾ ಥ್ಯಾಂಕ್ ಯು ಮಹದೇವ್ ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ